ಆದಂತಹ ಟಿ ಎಸ್ ಪಿ ಸರ್ ಅವರು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮಾದರಿ ಚಿತ್ರಗಳ ಕಿರುಪುಸ್ತಕ ಬಿಡುಗಡೆ ಹಾಗೂ ಉಚಿತ ವಿತರಣೆ ಈ ವಿತರಣೆ ಮಾಡಲು ನನಗೆ ನನಗೆ ಅನ್ಬಿಡ್ರಿ ಕೊಡ್ತಾರೆ ಕ್ಲಾಸಲ್ಲಿ. ಈಗ ಪ್ರಸನ್ನ ನೀವು ಎಕ್ಸಿಬಿಷನ್ ನೋಡ್ಕೊಂಡು ಟಿಫನ್ ಹೋಗ್ಬೇಕು, ಅದಾದ ನಂತರ ಟೆಂತ್ ಮಕ್ಳು ಇಲ್ಲೇ ಇರಬೇಕು, ಪೋಷಕರು ಎಲ್ಲ ಪೋಷಕರು ಇಲ್ಲೇ ಇರಬೇಕು. ಈಗ ನಮ್ಮ ಶಾಲೆಯ ಹಿರಿಯ ಸಹಾಯಕರಾದಂತಹ ಗುರುಜಿ ಸರ್ ಅವರು ಮಾತನಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪೋಷಕ ಬಂಧುಗಳೇ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ, ನಾವಿವತ್ತು ಮುಖ್ಯವಾಗಿ ನಮ್ಮ ಇದರಿಂದ ಆಯೋಜನೆ ಮಾಡಿರ್ತಕ್ಕಂಥದ್ದು ಒಂದು ರಾಷ್ಟ್ರೀಯ ಪೋಷಣಾ ದಿವಸ್. ಈ ತಿಂಗಳು ಸಂಪೂರ್ಣವಾಗಿ ಈ ತಿಂಗಳು ಪೂರ ನಾವು ಪೋಷಣಾ ಮಾಸಾಚರಣೆ ಅಂತ ಆಚರಿಸ್ತಾ ಇದ್ದೀವಿ. ನೋಡಿ ಎಷ್ಟು ಮಹತ್ವಯುತವಾಗಿರ್ತಕ್ಕಂಥದ್ದು, ಇದನ್ನು ಸರ್ಕಾರ ಆಯೋಜನೆ ಮಾಡಬಾರ್ದಿತ್ತು. ಯಾಕೆ ಅಂದರೆ ಇದನ್ನು ಆಯೋಜನೆ ಮಾಡುವಂಥ ಒಂದು ಸನ್ನಿವೇಶ ಬರಬಾರ್ದಿತ್ತು. ಯಾಕೆಂದರೆ ಇದು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ನಾವು ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು, ಹಾಗಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದನ್ನು ಸರ್ಕಾರದ ಮೂಲಕ ನಾವು ಮಾಡಿಸ್ಕೊಳ್ತಾ ಇದ್ದೀವಿ. ಆದರೂ ಸಹ ಈ ಒಂದು ನಮಗೆ ನೆನಪು ಮಾಡಿಕೊಡ್ತಾ ಇರೋದ್ರಿಂದಾಗಿ ನಾವೊಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇದರ ಮಹತ್ವವನ್ನು ತಿಳಿಸಬೇಕು. ಬರೀ ಸುಮ್ಮನೆ ನಾವೇ ಮಾತಾಡಿಬಿಟ್ರೆ, ಶಾಲೆನೆಲ್ಲ ಪ್ರತಿದಿನವೂ ಹೇಳ್ತಾ ಇರ್ತೀವಿ, ಪ್ರತಿ ಪಾಠ ಮಾಡಬೇಕಾದಾಗ ಕನ್ನಡದಿಂದ ಹಿಡಿದು ಹಿಂದಿಯಿಂದ ಹಿಡಿದು ಎಲ್ಲ ಸಬ್ಜೆಕ್ಟ್ನವರೂ ನಾವು ಈ ವಿಷಯವನ್ನು ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಗೆ ಹೇಳ್ತಾ ಇರ್ತೀವಿ. ಆದರೂ ಸಹ ನಾವು ಹೇಳೋದಕ್ಕಿಂತನೂ ಅದೇನೋ ಹೇಳ್ತಾರಲ್ಲ, ಹಿತ್ತಲ ಗಿಡ ಮದ್ದಲ್ಲ ಅಂತಾರಲ್ಲ, ಹಾಗಾಗಿ ನಾವು ಹೇಳೋದಷ್ಟು ಚೆನ್ನಾಗಿರಲ್ಲ, ಹೇಳಬೇಕಾದಂಥವ್ರೇ ಹೇಳಿದರೆ ಚೆನ್ನಾಗೆ ಅಲ್ವಾ, ಹೇಳಬೇಕಾದಂಥವ್ರು ಹೇಳಿದರೆ ಚೆನ್ನಾಗೆ ಅನ್ನೋ ಒಂದು ಕಾರಣಕ್ಕಾಗಿ ಯಾರಾದರೂ ಒಬ್ಬರು ವಿಷಯ ತಜ್ಞರಿಂದ ನಾವು ಈ ವಿಷಯವನ್ನು ತಿಳಿಸಿದರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕಾಗಿ ನಮ್ಮ ಶಿವಕುಮಾರ್ ಸರ್ ಅವ್ರನ್ನ ನಾವು ಕೇಳಿಕೊಂಡಾಗ ಅವರು ಈ ಹಿಂದಿನ ವರ್ಷದಿಂದ ಸಹ ಬಂದು ನಮಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ರು. ಹಾಗಾಗಿ ಇನ್ನೂ ನೀವು ಸೈಲೆಂಟಾಗಿ ಕುತ್ಕೊಂಡಿದ್ದರೆ ಅವರು ಒಂದು ದಿನವಾಗದವರೆಗೂ ಬೇಕಾದರೂ ನಮಗೆ ಉತ್ತಮವಾಗಿರ್ತಕ್ಕಂಥ ಮಾಹಿತಿಗಳು, ಯಾವುದಾದ್ರೂ ಅದರಲ್ಲಿ ವೇಸ್ಟ್ ಆಗುವಂಥದ್ದು ಯಾವುದಾದ್ರೂ ಒಂದು ಮಾತಿತ್ತಾ, ಎಲ್ಲ ಎಷ್ಟು ಉಪಯುಕ್ತವಾಗಿರ್ತಕ್ಕಂಥ ವಿಷಯಗಳನ್ನು ನಮಗೆ ಅವರು ತಿಳಿಸ್ಕೊಟ್ರು. ಹಾಗಾಗಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಕ್ಕಾಗಿ, ಅವರು ಬಂದು ಈ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮ ಶಾಲೆಯ ಪರವಾಗಿ ಮತ್ತು ಪೋಷಕರ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಸರ್. ಧನ್ಯವಾದಗಳು. ಹಾಗೆಯೇ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ಸಮಯದಲ್ಲೂ ಯಾವುದೇ ಸಂದರ್ಭದಲ್ಲೂ ಕರೆದರೂ ಸಹ ತುಂಬ ಸಂತೋಷದಿಂದ ಅವ್ರದ್ದು ಎಷ್ಟೇ ಕೆಲಸ ಇದ್ರೂ ಆಗಮಿಸಿಬಿಟ್ಟು ನಮ್ಮ ಕಾರ್ಯಕ್ರಮವನ್ನು ನಡೆಯೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿದ್ದಕ್ಕಂಥ ಮೊಹಮ್ಮದ್ ಅಲಿ ಪಾಷಾ ಅವರು ಸಹ, ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಸರ್. ಧನ್ಯವಾದಗಳು. ಹಾಗೆಯೇ ಈಗ ವೇದಿಕೆ ಮೇಲಿಲ್ಲ, ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದಿರ್ತಂಥ ನೀಲಕಂಠಾಚಾರ್ಯ ಅವರು, ಅವರು ಸಹ ನಮ್ಮ ಶಾಲೆ ಎಲ್ಲ ಕಾರ್ಯಕ್ರಮಗಳಿಗೂ ತುಂಬ ಸಂತೋಷದಿಂದ ಆಗಮಿಸಿಬಿಟ್ಟು ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಅವರಿಗೂ ಸಹ ಅನುಪಸ್ಥಿತಿಯಲ್ಲಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾದಾಗ ಜೊತೆಗೆ ಆಲೋಚನೆ ಮಾಡಿದ್ದು ಪೋಷಕರ ಸಭೆಯನ್ನು ಕರಿಬೇಕು. ಏಕೆಂದರೆ ಈಗ 3ನೇ ತಾರೀಕಿಂದ ನಮ್ಮ ಶಾಲೆಗೆ ದಸರಾ ಹಾಲಿಡೇಸ್ ಸ್ಟಾರ್ಟ್ ಆಗುತ್ತೆ. 16ನೇ ತಾರೀಕುವರೆಗೂ ದಸರಾ ಹಾಲಿಡೇಸ್ ಇರುತ್ತೆ. ಒಂದು 15 ದಿನದಿಂದ ಮಕ್ಕಳು ನಮ್ಮ ಜೊತೆಗಿರಲ್ಲ, ಅವರು ಮನೆಗಳಲ್ಲಿರ್ತಾರೆ. ಆ ಸಂದರ್ಭದಲ್ಲಿ ಅವ್ರಿಗೆ ಏನು ಸಲಹೆಗಳನ್ನು ಕೊಡಬೇಕು, ಆ ಸಂದರ್ಭದಲ್ಲಿ ಪೋಷಕರು
ಏನು ಅವ್ರ ಕರ್ತವ್ಯಗಳು ಏನು ಅಂತಕ್ಕಂಥದ್ದನ್ನು ಅವರಿಗೆ ತಿಳಿಸ್ಬೇಕು. ನೆಕ್ಸ್ಟು ಈ ವರ್ಷ ಎಸ್ ಎಸ್ ಎಲ್ ಸಿ ಎಕ್ಸಾಮು ಈ ಎರಡು ವರ್ಷ ಹಿಂದಿನ ಕಳೆದ ಎರಡು ವರ್ಷದ ಥರ ಇರೋಲ್ಲ, ಸ್ವಲ್ಪ ಬದಲಾವಣೆ ಅಂದರೆ ಹಳೆ ರೀತಿಯಾಗಿತ್ತು ಅದೇ ಥರ ಬರ್ತಾ ಇದೆ. ಹಾಗಾಗಿ ಅದರ ಬಗ್ಗೆ ಒಂದು ಸ್ವಲ್ಪ ನಾವು ಚರ್ಚೆ ಮಾಡಬೇಕು ಅನ್ನೋ ಕಾರಣದಿಂದಾಗಿ ಜೊತೆಗೆ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಇದು. ಆಹಾರದ ಬಗ್ಗೆ ಅವರಿಗೂ ಸಹ ಇವತ್ತು ಅಗತ್ಯ ಇದೆ ಅನ್ನೋ ಒಂದು ಕಾರಣಕ್ಕಾಗಿ ಎರಡೂ ಕಾರ್ಯಕ್ರಮಗಳಿಗೂ ಆ ಕಾರ್ಯಕ್ರಮವನ್ನು ಅವರಿಗೂ ಕೇಳಲಿ, ಅವರು ನಮ್ಮ ಜೊತೆಗೆ ಭಾಗವಹಿಸಲಿ ಅನ್ನೋ ಕಾರಣಕ್ಕಾಗಿ ಎರಡನ್ನೂ ಜೊತೆಗೆ ನಾವು ಆಯೋಜನೆ ಮಾಡಿದ್ದೀವಿ. ಹಾಗಾಗಿ ಇದೇನು ಕಾರ್ಯಕ್ರಮ ಮುಗೀತದೋ ಇದು ಮುಗಿದ ನಂತರನೇ ನಮಗೆ ಪೋಷಕರ ಸಭೆಯನ್ನು ಪ್ರಾರಂಭ ಮಾಡ್ತೀವಿ. ಈ ಕಾರ್ಯಕ್ರಮವನ್ನು ನಾವು ಸಂಪೂರ್ಣವಾಗಿ ಆಯೋಜನೆ ಮಾಡಿರ್ತಕ್ಕಂಥದ್ದು ನಮ್ಮ ಏನು ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿರ್ತಕ್ಕಂಥ ಎನ್ ಎಸ್ ಎಸ್ ಘಟಕ. ಎನ್ ಎಸ್ ಎಸ್ ನಮಗೆಲ್ಲ ಗೊತ್ತಿದೆ, ರಾಷ್ಟ್ರೀಯ ಸೇವಾ ಯೋಜನೆ ನೋಡಿ, ಅದರಲ್ಲಿ ಸೇವಾ ಅಂತಕ್ಕಂಥ ಒಂದು ಪದ ಇದೆ. ಇದು ಗಾಂಧೀಜಿಯವರ ಕಲ್ಪನೆ. ಅವರೇನು ವಾರ್ಧಾದಲ್ಲಿ ಅವ್ರ ಆಶ್ರಮದಲ್ಲಿ ಏನು ಮಾಡ್ತಾ ಇದ್ರಲ್ಲ ಅದನ್ನೇ ನಾವು ಅಳವಡಿಸ್ಕೊಂಡು ಬಿಟ್ಟು ಅವರು 100ನೇ ವರ್ಷದ ನೆನಪಿಗಾಗಿ ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆ ಎನ್ ಎಸ್ ಎಸ್ ಅಂತಕ್ಕಂಥ ಒಂದು ಘಟಕವನ್ನು ಪ್ರಾರಂಭ ಮಾಡಿದರು. ಫಸ್ಟ್ ಇದು ಕಾಲೇಜುಗಳಲ್ಲಿ ಮಾತ್ರ ಇತ್ತು, ಹೈಸ್ಕೂಲಿಗೆ ಇರಲಿಲ್ಲ. ಇದು ಆ್ಯಕ್ಚುಲಿ ಅಲ್ಲೆಲ್ಲ ವಾರಗಟ್ಟಲೆ ಕ್ಯಾಂಪ್ಗಳೆಲ್ಲ ಮಾಡ್ತಾರೆ, ಹಳ್ಳಿಗಳಲ್ಲೇ ಹೋಗಿ ಒಂದು ವಾರ ಅಲ್ಲೇ ಇದ್ದುಬಿಟ್ಟು ಕ್ಯಾಂಪ್ಗಳನ್ನು ನಡೆಸಿ ಎಲ್ಲ ಮಾಡ್ತಾರೆ. ಆದರೆ ನಮ್ಮ ಪ್ರೌಢಶಾಲೆ ಮಕ್ಕಳನ್ನು ಇನ್ನೂ ಅವರು ಅಷ್ಟೊಂದು ಪ್ರೌಢಾವಸ್ಥೆಗೆ ಬಂದಿರಲ್ಲ ಅನ್ನೋ ಕಾರಣಕ್ಕಾಗಿ ಶಾಲೆಯಲ್ಲೇ ಒಂದು ಘಟಕವನ್ನು ತೆರೆದು ಅವರಿಗೆ ಸೇವಾ ಮನೋಭಾವವನ್ನು ಬೆಳೆಸಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಘಟಕವನ್ನು ಈ ಒಂದು 50 ವರ್ಷಗಳ ಹಿಂದೆ ಈ ಘಟಕವನ್ನು ತೆರೆದರು. ಈ ನಮ್ಮ ಶಾಲೆಯಲ್ಲೂ ಸಹ ಸಾಕಷ್ಟು ವರ್ಷಗಳಿಂದ ಈ ಎನ್ ಎಸ್ ಎಸ್ ಘಟಕ ನಡ್ಕೊಂಡು ಬರ್ತಾ ಇದೆ. ಅದರಿಂದ ನಾವು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಅದರ ಅಂಗವಾಗಿ ನಾವು ಈ ಒಂದು ಅದರ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಹಾಗಾಗಿ ನಮ್ಮ ಎನ್ ಎಸ್ ಎಸ್ ಘಟಕದ ರೂವಾರಿಗಳಾಗಿರ್ತಕ್ಕಂಥ ಜಹೀರ್ ಸರ್ ಇದ್ದಾರೆ, ಅವ್ರಿಗೂ ಸಹ ನಾವು ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮತ್ತು ಸಕ್ರಿಯವಾಗಿ ನಮ್ಮ ಶಾಲೆಯಲ್ಲಿ ಇನ್ನೊಂದು ಘಟಕ ಇದೆ, ತುಂಬ ಪರಿಣಾಮಕಾರಿಯಾಗಿ ವಿಜ್ಞಾನ ಚಟುವಟಿಕೆಗಳನ್ನು ನಡೆಸ್ಕೊಂಡು ಬರ್ತಿರ್ತಕ್ಕಂಥದ್ದು ಇಕೋ ಕ್ಲಬ್ ಅಂತಂದೇಳಿ. ಇಕೋ ಕ್ಲಬ್ ಸಹ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಈ ಶಾಲೆಯಲ್ಲಿ ಮಾಡಿದ್ದೀವಿ. ಅದನ್ನು ಸಹ ನಾವು ಇದೊಂದು ಈ ಒಂದು ಕಾರ್ಯಕ್ರಮವನ್ನು ಅದರ ಅಡಿಯಲ್ಲೂ ಸಹ ಮಾಡ್ತಾ ಇರೋದ್ರಿಂದ ಆ ಒಂದು ಇಕೋ ಕ್ಲಬ್ನ ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ನಡೆಸ್ಕೊಂಡು ಬರ್ತಿರ್ತಕ್ಕಂಥ ಮೊಹಮ್ಮದ್ ಜಕಾವುಲ್ಲಾ ಸರ್ ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆಯೇ ಈ ಒಂದು ಕಾರ್ಯಕ್ರಮ ಏನೇ ಕಾರ್ಯಕ್ರಮ ನಡೀಬೇಕಾದರೂ ನಮ್ಮ ಶಾಲೆ ಇಡೀ ಟೀಮು, ನಮ್ಮ ಶಿಕ್ಷಕರ ಟೀಮು ಮತ್ತು ಬೋಧಕೇತರ ವರ್ಗದ ಟೀಮು ಎಲ್ಲರೂ ಕೈ ಜೋಡಿಸಿ ಇದು ಸೈನ್ಸ್, ಇದು ಸೈನ್ಸು, ಇದು ಲ್ಯಾಂಗ್ವೇಜು, ಇದು ಅಂತಕ್ಕಂಥ ಏನು ಭೇದ ಭಾವ ಮಾಡದೆ ಎಲ್ಲರನ್ನು ಒಟ್ಟಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಕಾರ್ಯಕ್ರಮಕ್ಕೆ ಭಾಳಷ್ಟು ಜನ ಪೋಷಕರು ಬಂದಿದ್ದೀರಾ, ಹಾಗಾಗಿ ಸ್ವಲ್ಪ ಸ್ಥಳದ ಕೊರತೆ ಇದೆ ನಮಗೆ ರೂಮು. ಆ್ಯಕ್ಚುಲಿ ಮೊದಲೆಲ್ಲ ಏನಾಗ್ತಿತ್ತಂದ್ರೆ ಈ ರೂಮ್ ಅರ್ಧಂಬರ್ಧ ಅಲ್ಲೆಲ್ಲೆಲ್ಲೇ ಕಾಲಿ ಇರ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ನಮಗೆ ತುಂಬ ಈ ಜಾಗ ಸಾಕಾಗಲ್ಲ, ನಾವಿನ್ನು ಎಲ್ಲರೂ ಹೊರಗಡೆ ಮಾಡಬೇಕು ಅನ್ನೋ ಒಂದು ಬದಲಾವಣೆಗಳು ನಮಗೆ ಕಾಣ್ತಾ ಇದ್ದಾವೆ. ಇದೊಂದು ಉತ್ತಮ ಬದಲಾವಣೆ ಅಂತಂದೇಳಿ ನಾವೆಲ್ಲ ಭಾವಿಸಿದ್ದೀವಿ. ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಪೋಷಕರು ಬಂದಾಗ ನಾವು ಪೋಷಕರ ಅಷ್ಟನ್ನೇ ಸೇರಿಸಿಕೊಂಡು ಒಂದು ಕಾರ್ಯಕ್ರಮಗಳನ್ನು ಮಾಡೋಣ ಅಂತಂದೇಳಿ ಹೇಳ್ತಾ ನೀವು ಸಹ ಈ ಕಾರ್ಯಕ್ರಮಕ್ಕೆ ಹಾಜರಿದ್ದೀರಿ. ನಿಮಗೂ ಸಹ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆಯೇ ನಾವು ನೀವು ಎಲ್ಲರನ್ನು ಸಹ ಇಲ್ಲಿ ಏನು ಕಾರ್ಯಕ್ರಮ ಮಾಡ್ತಾ ಇದೀವೋ ಆ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಈ ಏನೇ ಕಾರ್ಯಕ್ರಮ ಮಾಡಿ ನಾನು ಹೇಳಿದಿಲ್ಲ, ಸರ್ಕಾರ ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋದು ನಿಮಗಾಗಿ, ಪೋಷಕರೆಲ್ಲ ಬಂದಿರತಕ್ಕಂಥದ್ದು ನಿಮಗಾಗಿ, ನಾವು ಇಲ್ಲೆಲ್ಲ ಅರೇಂಜ್ ಮಾಡಿರ್ತಕ್ಕಂಥದ್ದು ನಿಮಗಾಗಿ. ಈ ಎಲ್ಲ ಏನೆಲ್ಲ ಕಾರ್ಯಕ್ರಮಗಳು ನಡೀತಿದ್ದಾವೋ ಅವೆಲ್ಲವೂ ಸಹ ನಿಮಗೊಂದು ಉದ್ದೇಶ, ಯಾಕಂದರೆ ಮುಂದಿನ ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದು, ಮುಂದಿನ ಭಾರತವನ್ನು ರೂಪಿಸುವಂಥವ್ರು ನೀವಾಗಿರೋದ್ರಿಂದ ನೀವು ಉತ್ತಮವಾದ ಪ್ರಜೆಗಳಾದಾಗ ಮಾತ್ರ ಈ ದೇಶ ಉತ್ತಮವಾಗಕ್ಕೆ ಸಾಧ್ಯ. ಹಾಗಾಗಿ ನೀವು ಸಹ ಶಾಂತಚಿತ್ತದಿಂದ ಕೂತ್ಕೊಂಡು ಕೇಳಿದಿರಿ. ನಿಮಗೂ ಸಹ ಈ ಒಂದು ಸಭೆಯಲ್ಲಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಮತ್ತೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಇನ್ನೂ ಪರಿಣಾಮಕಾರಿ ಆಗೋದಕ್ಕೆ, ಹೊರಗಿನ ಜನಕ್ಕೆಲ್ಲ ಗೊತ್ತಾಗೋ ರೀತಿಯಲ್ಲಿ ಆಗೋದಕ್ಕೆ ಕಾರಣ ಆಗೋಕ್ಕೆ ನಮ್ಮ ಜೊತೆಗೆ ಸಾಕ್ಷೀಕರಿಸೋದಕ್ಕೆ ಬಂದಿರತಕ್ಕಂಥ ನಮ್ಮ 8ನೇ ತರಗತಿಯ
ವರದರಾಜ್ ಏನಿದನ ಅವರು ತಂದೆಯವರು ಸಹ ಆಗಮಿಸಿದ್ದಾರೆ. ಅವರು ಅವರದೊಂದು ಯೂಟ್ಯೂಬ್ ಚಾನಲ್ ಇದೆ, ಆ ಯೂಟ್ಯೂಬ್ ಚಾನಲ್ನಲ್ಲಿ ಇದನ್ನ ಎಲ್ಲ ಜನಕ್ಕೂ ಗೊತ್ತಾಗಲಿ ಅಂತಂದೇಳಿ ಎಲ್ಲ ಈ ಚಾನಲ್ ನಡೀತಕ್ಕಂಥ ಕಾರ್ಯಕ್ರಮವನ್ನು ಅವರು ಸಾಕಷ್ಟು ಕಾರ್ಯಕ್ರಮಗಳನ್ನು ಅವರು ಇದರಲ್ಲಿ ಅಪ್ಲೋಡ್ ಮಾಡಿದ್ದಾರೆ, ಸಾಕಷ್ಟು ಜನ ವೀಕ್ಷಣೆಯನ್ನು ಸಹ ಮಾಡಿದ್ದಾರೆ. ಹಾಗಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೂ ಸಹ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. NSS ಘಟಕದ ಪರವಾಗಿ ನಡೀತಕ್ಕಂಥ ಒಂದು ವೇದಿಕೆ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಈಗಾಗಲೇ ಹೇಳಿದಂತೆ 8 ಮತ್ತು 9 ತರಗತಿ ವಿದ್ಯಾರ್ಥಿಗಳು ನಿಮ್ಮ ಬ್ಯಾಗ್ ಸಮೇತ ನೀವು ಹೋಗ್ಬಿಟ್ಟು ಸಾಲಾಗಿ ಗಲಾಟೆ ಮಾಡಬೇಡಿ. ಅಲ್ಲಿ ಹೊರಗಡೆ ಆಹಾರದ ಇದ್ರ ಬಗ್ಗೆ ಡಿಸ್ಪ್ಲೇ ಮಾಡಿದ್ವಿ, ಟಿಫನ್ ಮಾಡಿಕೊಂಡು ನೀವು ಹೋಗಿ. ನೀವು ಉಳಿದಂತೆ ಪೋಷಕರು ಮತ್ತು 10th ಹುಡುಗರು ಇಲ್ಲೇ ಇರಬೇಕು. ಒಂದು 4 ಗಂಟೆ ಅಷ್ಟೇ ಅವ್ರ ಜೊತೆ ಮಾತಾಡೋದು. ಹೌದಾ?
ಫಾಲೋ ಮಾಡ್ತೀವಿ ಏನ್ ಬಿಡ್ದಂಗೆ ಆಮೇಲೆ.